ನಿನ್ನೆ ದಿನ ನಾನು ಶ್ರೀರಂಗಪಟ್ಟಣದ ಕೆಲವು ಹಳ್ಳಿಗಳಲ್ಲಿ ಹೋದಾಗ ಯಾವ ಒಂದು ಪುಟ್ಟಣ್ಣನವರ ಏನು ಒಂದು ಸಮಾಧಿಯ ಸ್ಥಳಕ್ಕೆ ಅಂತ್ಯಕ್ರಿಯೆ ಆದಂಥ ಸಮಾಧಿಯ ಸ್ಥಳಕ್ಕೆ ಕ್ಯಾತನಳ್ಳಿಗೆ ಹೋಗಿ ಅವರ ಸಮಾಧಿಗೆ ನಾನು ಗೌರವವನ್ನು ಸಲ್ಲಿಸಿ ಬರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಸಾಯಂಕಾಲ ನೋಡಿದೆ, ಹೊಲಗಳಲ್ಲಿ ಕಬ್ಬು ಒಣಗಿ ನಿಂತಿದೆ. ಯಾವ ಕಾರಣಕ್ಕೆ ಇವತ್ತು ಈ ಒಂದು ಮಂಡ್ಯ ಜಿಲ್ಲೆ ಸಕ್ಕರೆಯ ನಾಡು ಅಂತಕ್ಕಂಥ ಈ ನಾಡಿನ ಭೂಮಿಯಲ್ಲಿ ಕಬ್ಬು ಒಣಗಲಿಕ್ಕೆ ಯಾರು ಕಾರಣಕರ್ತರು ಸಿದ್ದರಾಮಯ್ಯನವರೇ, ಯಾರು ಕಾರಣಕರ್ತರು ಶಿವಕುಮಾರ್ ಅವರೇ ಕೇಳಲಿಕ್ಕೆ ಬಯಸ್ತೇನೆ. ರಾತ್ರಿ ನಾನು ಕೆಎಂ ದೊಡ್ಡಿನಲ್ಲಿ ಹನುಮಂತ ನಗರದಲ್ಲಿ ಯಾವ ಜಿ ಮಾದೇಗೌಡರು ಕಾವೇರಿ ನೀರಿಗೋಸ್ಕರವಾಗಿ ಹೋರಾಟ ಮಾಡಿದರು, ಇವತ್ತು ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಅವರ ಸಮಾಧಿಗೆ ನಾನು ಗೌರವ ಸಲ್ಲಿಸಲಿಕ್ಕೆ ನಿನ್ನೆ ಹೋಗಿ ಮದ್ದೂರಿನ ರಸ್ತೆಯಲ್ಲಿ ಕೆಎಂ ದೊಡ್ಡಿಯಿಂದ ಮಳವಳ್ಳಿ ರಸ್ತೆಯಲ್ಲಿ ಬರಬೇಕು. ಮದ್ದೂರಿಗೆ ಬರಬೇಕಾದರೆ ಆ ಪ್ರಮುಖ ರಸ್ತೆಯಲ್ಲಿ ಕಬ್ಬಿನ ಗದ್ದೆಗಳು ಏನಾಗಿದ್ದಾವೆ, ಕೊನೆಯ ಥೈಲ್ಯಾಂಡ್ ಭಾಗಕ್ಕೆ ಇವತ್ತು ನೀರನ್ನು ಕೊಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಅದೇ ನೀರನ್ನು ತಮಿಳುನಾಡಿಗೆ ಹರಿಸ್ತಾ ಇದ್ದೀರಿ, ತಮಿಳು ಭಾಗಕ್ಕೆ ನೀರನ್ನು ಹರಿಸ್ತಾ ಇರಿ ತಮಿಳುನಾಡಿಗೆ. ಇದು ನೀವು ಕೊಟ್ಟಿರ್ತಕ್ಕಂಥ ನಮ್ಮ ನೀರು ನಮ್ಮ ಹಕ್ಕು, ಇದು ನೀವು ಕೊಟ್ಟಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನತೆಗೆ ಕೊಡುಗೆ. ಹಲವಾರು ಭಾಗದಲ್ಲಿ ಇವತ್ತು ಕಬ್ಬು ಒಣಗಿ ನಿಂತಿದೆ. ಈ ಒಂದು ಜಿಲ್ಲೆಯ ಕೃಷಿ ಸಚಿವರಾಗಿ ಪ್ರಥಮ ಬಾರಿಗೆ ಹೇಳ್ತಾರೆ, ಈ ಬಾರಿ ಯಾರು ಭತ್ತ ನಾಟಿ ಮಾಡಬೇಡಿ ಅಂತ ಹೇಳಿ ಘೋಷಣೆ ಮಾಡಿದಂಥ ಯಾರಾದರೂ ಒಬ್ಬ ಕೃಷಿ ಸಚಿವ ಈ ಭಾಗದಲ್ಲಿ ಯಾರಾದರೂ ಬಂದಿದ್ರೆ ಇವತ್ತಿನ ಈ ಕೃಷಿ ಸಚಿವ ಮಂಡ್ಯ ಜಿಲ್ಲೆಯ ಜನತೆಗೆ ರೈತರಿಗೆ ಹೇಳ್ತಾರೆ ಭತ್ತ ನಾಟಿ ಮಾಡಬೇಡಿ ಅಂತ ಹೇಳಿ. ಇದು ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ಒಂದು ಭಾಗದ ಜನತೆಗೆ. ಇವತ್ತು ನಾನು ಒಂದು ಮಾತನ್ನು ಈ ಒಂದು ವೇದಿಕೆ ಮುಖಾಂತರ ಹೇಳ್ತೇನೆ, ನನಗೆ ಇದು ದೇವರ ಸಭೆ, ನನಗೆ ದೇವರ ಸಭೆ. ಇವತ್ತು ನಾನು ಯಾವ ಕಾರಣಕ್ಕೋಸ್ಕರವಾಗಿ ಬಿಜೆಪಿ ಜೊತೆ ಮೈತ್ರಿಯ ಸಂಬಂಧವನ್ನು ಬೆಳೆಸಿದ್ದೇನೆ, ದಯವಿಟ್ಟು ಈ ನಾಡಿನ ಜನತೆ ಈ ಒಂದು ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತೇನೆ ಈ ನಾಡಿನ ಜನತೆಗೆ. ಇವತ್ತು ನಾನು ವೈಯಕ್ತಿಕವಾದ ಸ್ಥಾನಮಾನಗಳಿಗೋಸ್ಕರವಾಗಿ ಬಿಜೆಪಿಯ ಜೊತೆ ಈ ಒಂದು ಮೈತ್ರಿಯ ಸಂಬಂಧವನ್ನು ಬೆಳೆಸಿಲ್ಲ. ಇವತ್ತು ಯಾವ ಕರ್ನಾಟಕದ 28 MPಗಳು ಲೋಕಸಭಾ ಸದಸ್ಯರು ದೆಹಲಿಯಲ್ಲಿ ಮಾತನಾಡೋದಿಲ್ಲ, ಇವತ್ತು ಇವರಿಗೆ ಧ್ವನಿ ಇಲ್ಲ ಅಂತಕ್ಕಂಥ ಮಾತನ್ನು ಈಗಿನ ಕಾಂಗ್ರೆಸ್ ಏನು ಹೇಳ್ತಾ ಇದ್ದೀರಿ? ಅವತ್ತು ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ 40 ಇದ್ದಂಥ ನಮ್ಮ ಲೋಕಸಭಾ ಸದಸ್ಯರು 28-28 ಸ್ಥಾನ ಗೆದ್ದು ನೀವು ಕೊಟ್ಟ ಕೊಡುಗೆ ಕರ್ನಾಟಕಕ್ಕೆ ಏನಪ್ಪ ಅಂದರೆ ಆ ಉತ್ತರ ಕರ್ನಾಟಕದ ಅಪ್ಪರ ಕೃಷ್ಣ ನೀರಾವರಿ ಯೋಜನೆಗೆ ಅವತ್ತಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಗುದ್ದಲಿ ಪೂಜೆ ಮಾಡಿ ಹೋದಂಥದ್ದನ್ನು ಹೊರತುಪಡಿಸಿ ಒಂದು ಬಿಡುಗಾಸನ್ನು ಇವತ್ತು ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಕೊಡಲಿಲ್ಲ. ಇವತ್ತು ನರೇಂದ್ರ ಮೋದಿ ಅವರನ್ನು ಕೇಳ್ತಾ ಇದ್ದೀರಿ, ನಿಮ್ಮ ಕೈಲಿ ಏನು ಸಾಧ್ಯವಾಗಿಲ್ಲ. ಈ ಚುನಾವಣೆಯಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತಕ್ಕಂಥದ್ದು 28-28 ಲೋಕಸಭಾ ಸದಸ್ಯರನ್ನ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ನೀವು ನನಗೆ ಹಲವಾರು ಜನ ಹಿರಿಯರು ದೂರವಾಣಿ ಮುಖಾಂತರ ಫೋನ್ ಮಾಡಿ ನೀನು ಈ ಬಾರಿ ಚುನಾವಣೆಗೆ ಮಂಡ್ಯದಿಂದ ನಿಲ್ಲಲೇಬೇಕು, ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿ ಈ ಜಿಲ್ಲೆಗೆ ಹಲವಾರು ನನ್ನ ರೈತರ ಬದುಕನ್ನು ಸರಿಪಡಿಸ್ಲಿಕ್ಕೆ ಈ ಬಾರಿ ನೀನೇ ನಿಲ್ಲಬೇಕು ಅಂತಕ್ಕಂಥ ದೂರವಾಣಿ ಮುಖಾಂತರ ಹಲವಾರು ಹಿರಿಯರ ಒಂದು ಒತ್ತಡ ಏನಿದೆ ಒಂದು ಮಾತನ್ನು ಹೇಳಿದರು. ದಯವಿಟ್ಟು ಈ ಭಾಗದ ಜನ ಇವತ್ತು ನೀನು ಬರಬೇಕು ಅಂತ ಇದ್ದಾರೆ. ಈ ಚುನಾವಣೆಯಲ್ಲಿ ನೀನೇನಾದರೂ ಸೋತರೆ ಸಂಜಯ್ ಥಿಯೇಟರ್ನ ಸರ್ಕಲ್ನಲ್ಲಿ ನೇಣಿಗೆ ಶರಣಾಗ್ತೀವಿ, ನಿಮಗೆ ಅನ್ಯಾಯ ಮಾಡಲ್ಲ ಈ ಚುನಾವಣೆಯಲ್ಲಿ ಇಲ್ಲಿ ಅಂತಕ್ಕಂಥ ಮಾತು ಹೇಳಿದರು. ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಈ ಜಿಲ್ಲೆಯಲ್ಲಿ ನಾನು ಚುನಾವಣೆಗೆ ಬಂದಿರತಕ್ಕಂಥದ್ದು ನನ್ನ ವೈಯಕ್ತಿಕ ಸ್ವಾರ್ಥಕ್ಕಲ್ಲ, ನನ್ನ ನಾಡಿನಿಗೆ ಆಗಿರ್ತಕ್ಕಂಥ ನೀರಾವರಿಯ ಯೋಜನೆಗಳಲ್ಲಿ ಅನ್ಯಾಯ ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ಈ ಭಾಗದ ಜನತೆ ಹೋರಾಟ ಮಾಡ್ತಾ ಇದ್ದೀನಿ. ಇವತ್ತು ಬಹುಶಃ ಆರಂಗಿ ಜಲಾಶಯ ಮತ್ತು ಹೇಮಾವತಿ ಜಲಾಶಯ 1962 ನಮ್ಮ ಈಗಿನ ಯುವಕರಿಗೆ ಮನವಿ ಮಾಡ್ತೇನೆ, ಅವತ್ತು ದೇವೇಗೌಡರು ಪ್ರಥಮ ಬಾರಿಗೆ ಯಾವ ಒಂದು ವಿಧಾನಸಭೆಗೆ ಪ್ರವೇಶ ಮಾಡ್ತಾರೆ ತಮಿಳುನಾಡಿನ ಒಂದು ಅಲ್ಲಿಯ ಒಂದು ನಮ್ಮ ನಾಡಿಗೆ ಯಾವ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಧ್ವನಿ ಎತ್ತಿ ದೇವೇಗೌಡರು ಒಂದು ಖಾಸಗಿ ನಿರ್ಣಯವನ್ನು ಮಂಡನೆ ಮಾಡಿ ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಡ್ತಕ್ಕಂಥ ಧ್ವನಿಯಾಗಿ ಏನು ಕೆಲಸ ಮಾಡಿದ್ರು, ಹೇಮಾವತಿ ಜಲಾಶಯ ನಿರ್ಮಾಣ ಆಯಿತು. ಹೇಮಾವತಿ ಜಲಾಶಯ ನಿರ್ಮಾಣ ಆಗಿದ್ದರಿಂದ ಇಲ್ಲಿ ಬಂದಿರತಕ್ಕಂಥ ನನ್ನ KR ಪೇಟೆಯ ತಂದೆ ತಾಯಂದರು, ಅಲ್ಲಿಂದ ನಮ್ಮ ಪಾಂಡವಪುರ ಭಾಗದ ತಂದೆ ತಾಯಂದರು,
ನಾಗಮಂಗಲ ಭಾಗದ ತಂದೆ ತಾಯಂದ್ರಿಗೆ ದೇವೇಗೌಡರು ನೀರಾವರಿಯ ಕೊಡುಗೆ ಕೊಟ್ಟಿಲ್ವಾ ನಿಮಗೆ? ನಿಮ್ಮ ಬದುಕಿಗೆ ಒಂದು ಅವಕಾಶವನ್ನು ಕಲ್ಪಿಸಲಿಕ್ಕೆ ಹೇಮಾವತಿ ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರ ಒಂದು ಹೋರಾಟದ ಪ್ರತಿಫಲ ಇವತ್ತು ಹೇಮಾವತಿ ಜಲಾಶಯ ನಿರ್ಮಾಣ ಆಗಿದ್ದರಿಂದ ಕೆ ಆರ್ ಪೇಟೆ ಭಾಗ ಇರ್ಬೋದು, ನಾಗಮಂಗಲ ಭಾಗ ಇರ್ಬೋದು, ಇವತ್ತು ನಿಮ್ಗೆ ಕುಡಿಯೋ ನೀರು ದೊರಕಿದೆ.